ಧೋನಿ ತನ್ನ ಶಕ್ತಿಯನ್ನು ಆಧರಿಸಿ ಆಟವನ್ನು ಲೆಕ್ಕ ಹಾಕಿದರು, ಅವನಿಗೆ ಎಂದಿಗೂ ಪ್ರಶ್ನಿಸುವುದಿಲ್ಲ ಹೆಡ್ ಕೋಚ್. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ 2019 ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಜಯ ಸಾಧಿಸಿದೆ. ಪೋಸ್ಟ್ ಮ್ಯಾಚ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಸಿಎಸ್ಕೆ ಹೆಡ್ ಕೋಚ್ ಸ್ಟೀಫನ್ ಫ್ಲೇಮಿಂಗ್ ಹೇಳಿದರು, ಮಹೇಂದ್ರ ಸಿಂಗ್ ಧೋನಿ ತನ್ನ ಶಕ್ತಿಯನ್ನು ಆಧರಿಸಿ ಕಳೆದ ಕೆಲವು ಓವರ್ಗಳನ್ನು ಲೆಕ್ಕಾಚಾರ ಮಾಡಿದ ರೀತಿಯಲ್ಲಿ ಅವರು ಆಟದಲ್ಲಿ 4-5 ಸಿಕ್ಸರ್ಗಳನ್ನು ಮಾತ್ರ ನೋಡುತ್ತಿದ್ದರು, ಅವನಿಗೆ ನಾವು ಎಂದಿಗೂ ಪ್ರಶ್ನಿಸುವುದಿಲ್ಲ ಎಂದು, ಆದ್ದರಿಂದ ಲೆಕ್ಕ ಮತ್ತು ಸಮತೋಲಿತ ಅವನು ಆಟದ ಹತ್ತಿರ ಸಿಕ್ಕಿದನು ಎಂದು ಹೇಳಿದರು. Maybe. I think more the reason was Dhoni felt that he was best equipped to hit the sixes. So the way he calculates the last few overs based on his power, he would have looked at it saying, I need 4, 5 sixes and we'll win the game. And as it panned out, it was pretty close. He is so calculated that I would never question the last part of an innings with MS Dhoni. Yes, Bravo has got power, but if MS has a feeling that he's going to win it this way, then I'll back him every time. He's done it so many times, and look, tonight he got us so close again, so it's I've never questioned that. He was surprised with not ರಾಹುಲ್ ಗಾಂಧಿ ಅವರ ನಿಜವಾದ ಹೆಸರು ರಾಹುಲ್ ವಿನ್ಸಿ, ಯೋಗಿ ಆದಿತ್ಯನಾಥ್ ಹೇಳುತ್ತಾರೆ. ಉತ್ತರ ಪ್ರದೇಶದ ಕಾನ್ಪುರ್ ಚುನಾವಣಾ ರ್ಯಾಲಿಯೊಂದನ್ನು ಉದ್ದೇಶಿಸಿ ಮಾತನಾಡಿದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ತಮ್ಮ ಪಕ್ಷದ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಪೌರತ್ವವನ್ನು ಕಾಂಗ್ರೆಸ್ ಮರೆಮಾಡಿದೆ. ರಾಹುಲ್ ಗಾಂಧಿ ಅವರ ನಿಜವಾದ ಹೆಸರು ರಾಹುಲ್ ವಿನ್ಸಿ. ಅವರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ನಿಜವಾದ ಹೆಸರುಗಳನ್ನು ಮರೆವಾಚುವ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ಅಮೇಥಿಯಲ್ಲಿ ಕಾಂಗ್ರೆಸ್ ಮುಖಂಡರು ದೇವಾಲಯದಲ್ಲಿ ಪೂಜಿಸುತ್ತಾರೆ, ಕೇರಳದಲ್ಲಿ ಅವರು ಮಸೀದಿಗಳನ್ನು ಭೇಟಿ ಮಾಡುತ್ತಾರೆ ಎಂದು ಹೇಳಿದ್ದಾರೆ. ಘೋಷಣಾ ಪತ್ರ ವಿಶ್ವಾಸ ಕಾಂಗ್ರೆಸ್ ಘೋಷಣಾ ಪತ್ರ ಮಾಧ್ಯಮ ಭಾಯೋ ಬಹನೋ, ರಾಹುಲ್ ಗಾಂಧಿ ಜಬ್ ಅಮೇಠಿ ಆತೆ ನಾಮಾಂಕನ ಕರ್ನೆ ಕೆಲೆ ಗೇ ತೋ ಪಹಲೆ ವಹಾ ಬೈಠೆ ಹವನ ಕರ್ನೆ ಮಂದಿರ ಮೇ ಜಾತೆ ಹೈ ಔರ್ ಜಬ್ ಕೇರಳ ಮೇ ಜಾತೆ ಹೈ ತೋ ಕೇರಳ ಮೇ ಜಾಕರ್ ಕೆ ಹರಾ ಝಂಡಾ ಚಾಂದ ಸಿತಾರೆ ವಾಲಾ ಝಂಡಾ ಲೇಕರ್ ಕೆ ಅಪ್ನೆ ಕಾಂಗ್ರೆಸ್ ಕಿ ಪಹಚಾನ್ ಕೋ ಭಿ ಸಮಾಪ್ತ ಕರ್ಕೆ ವಹಾ ದೂಸರೆ ರೂಪ ಮೇ ರಾಹುಲ್ ಗಾಂಧಿ ದಿಖಾಯಿ ದೇತೆ ಹೈ. ಯೇ ತೋ ದೋಹರಾ ಚರಿತ್ರ ಹೈ ಕಾಂಗ್ರೆಸ್ ಕಾ. ಉತ್ತರ ಪ್ರದೇಶ ಮೇ ಕುಛ್ ನಾವು ಕಟಕ್ ಪುರಿ ಮತ್ತು ಕೇಂದ್ರ ಪ್ರಾಂತದ ಎಲ್ಲಾ ಪ್ರತಿಷ್ಠಿತ ಯುದ್ಧವನ್ನು ಗೆಲ್ಲುತ್ತೇವೆ. ಪಿಯೂಷ್ ಗೋಯಲ್. ಯೂನಿಯನ್ ರೈಲ್ವೆ ಮತ್ತು ಕಲ್ಲಿದ್ದಲು ಸಚಿವ ಪಿಯೂಷ್ ಗೋಯಲ್ ಭಾನುವಾರ ಎಐಐಗೆ ಮಾತನಾಡಿದ ಅವರು, ನಾನು ಒಡಿಶಾದಲ್ಲಿ ಪುರಿ, ಕಟಕ್ ಮತ್ತು ಈಗ ಕೇಂದ್ರಕ್ಕೆ ಹೋದೆ. ಎಲ್ಲಾ 3 ಪ್ರತಿಷ್ಠಿತ ಕದನಗಳಾಗಿವೆ. ಅಲ್ಲಿ ನಾವು ದೊಡ್ಡ ಅಂಚುಗಳೊಂದಿಗೆ ಗೆಲ್ಲುತ್ತೇವೆ. ನಾವು ಪೂರ್ವ ಭಾಗದಲ್ಲಿ ಅಭಿವೃದ್ಧಿ ಬಯಸುತ್ತೇವೆ ಮತ್ತು ಪೂರ್ವ ಮತ್ತು ದಕ್ಷಿಣ ಭಾಗವನ್ನು ಅಭಿವೃದ್ಧಿಪಡಿಸಬೇಕೆಂದು ಮೋದಿಜಿ ಹೇಳಿದ್ದಾರೆ ಎಂದು ಹೇಳಿದ್ದಾರೆ. All 3 seats we are going to win with huge margins. The response, I am amazed. I couldn't believe my eyes with the kind of response I'm seeing, and only yesterday I decided to come. See, Orissa doesn't have the number of seats commensurate with the kind of attention that the BJP is paying to Orissa. Because we are concerned about the welfare of the people of Orissa, we want development and progress to reach Orissa. Pradhan Mantri Narendra Modi ne 2014 mein kaha tha कि भारत का जो विकास है जब तक हर हिस्से में नहीं, हर इलाके में नहीं होगा, और जो ईस्टर्न पार्ट है, पूर्वी भारत है, वो विकास से वंचित रहे, ये हम सब ने देखा है. जो पश्चिम और दक्षिण का विकास हुआ वो अब उत्तर पूर्व इल्ली के इंडिया न्यूज मुक्ताया.